ಹಜ್ ಯಾತ್ರೆಗೆಂದು ಕೂಡಿಟ್ಟ ಹಣವನ್ನ ಕೊರೋನಾ ಸಂಕಷ್ಟ ಸಹಾಯಾರ್ಥ ನಿಧಿಗೆ ಮಹಾ ತಾಯಿಯೊಬ್ರು ದಾನ ಮಾಡಿ ಮಾದರಿ ಹಾಕಿದ್ದಾಳೆ ಹಾಗೆ ಈ ವಿದ್ಯಮಾನ ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ ಎಂಬತ್ತೇಳು ವರ್ಷದ ಕಾಲಿದ ಬೇಗಂ ಜಮ್ಮು ನಗರದ ನಿವಾಸಿ ಜೀವನದ ಆಸ್ತಿಯಾಗಿದ್ದ ಹಜ್ ಯಾತ್ರೆಗನ್ನ ಕೈಗೊಳ್ಳೋದಕ್ಕಾಗಿ ಐದು ಲಕ್ಷ ರೂಪಾಯಿಯನ್ನ ಸಂಗ್ರಹಿಸಿಕೊಂಡು ಇಟ್ಟಿದ್ರು ಆದರೆ ಎಲ್ಲೆಡೆ ಕೊರೋನಾ ಮಹಾಮಾರಿಯ ಕಾರಣ ಜನರ ಸಂಕಷ್ಟವನ್ನ ನೋಡಿದ ಅವರು ತಮ್ಮ ಸಂಗ್ರಹದ ಐದು ಲಕ್ಷ ರೂಪಾಯಿಯನ್ನ ಸಂಕಷ್ಟದಲ್ಲಿನ ಜನ ಸೇವೆಗಾಗಿ ಬಳಕೆ ಮಾಡೋದಕ್ಕಾಗಿ ಸ್ವಯಂ ಸೇವಾ ಸಂಸ್ಥೆಯಾದ ಸೇವಾ ಭಾರತಿಗೆ ದಾನ ಮಾಡಿದ್ದಾರೆ ಇನ್ನು ಸೇವಾ ಭಾರತಿ ನಿಂದ ಪ್ರೇರಣೆಗೊಂಡ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ನೂರಾರು ಸೇವಾ ಚಟುವಟಿಕೆಗಳ ಮೂಲಕ ಜನರ ಮನ ಗೆದ್ದಿದೆ ಖಾಲಿದಾ ಬೇಗಂ ಜಮ್ಮು ಕಾಶ್ಮೀರದ ರಾಯಲ್ ಆರ್ಮಿಯಲ್ಲಿ ಕರ್ನಲ್ ಆಗಿದ್ದ ಕರ್ನಲ್ ಅಬ್ದುಲ್ ರಹೀಂ ಖಾನ್ ಅವರ ಮಗಳು ಮತ್ತು ರಾಯಲ್ ಆರ್ಮಿಯಲ್ಲಿಯೇ ಕರ್ನಲ್ ಆಗಿ ನಂತರ ಜಮ್ಮು ಕಾಶ್ಮೀರದ ಜನಸಂಘದ ಅಧ್ಯಕ್ಷರಾಗಿದ್ದ ಕರ್ನಲ್ ಪೀರ್ ಮಹಮ್ಮದ್ ಖಾನ್ ಅವರ ಸೊಸೆಯಾಗಿದ್ದಾರೆ ಖಾಲಿದಾ ಬೇಗಂ ಅವರ ಮಗ ಫಾರೂಕ್ ಖಾನ್ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲರ ಸಲಹೆಗಾರರಾಗಿದ್ದಾರೆ